ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ ಐತಿ, ಆಮೇಲಾಗಿ ಫ್ರೆಂಡ್ಶಿಪ್ ಡೇ ಒಂದೈತಿ. ಎಲ್ಲರೂ ಭಾಳ ಖುಷಿಯಿಂದ ಇರ್ತೀರಿ. ಹಂಗೆ ನಿಮಗೆ ಟೈಮ್ ಸಿಕ್ಕಾಗ ಈ ವಿಡಿಯೋ ನೋಡಿರಿ. ಭಾಳ ಮಂದಿ ಮೆಸೇಜ್ ಹಾಕಿರಿ ಅಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಇನ್ಸ್ಟಾಗ್ರಾಮ್ ಒಳಗೆ ನಾನು ಮಂದಿದ ಮೆಸೇಜ್ ಮೇಲೆ ನಾನು ವಿಡಿಯೋ ಮಾಡೋದು. ಅಂದರೆ ಈಗ ಕೆಲಸಕ್ಕೆ ಹೋಗಿ ಬಂದವ್ರಿಗೆ ಜಿಮ್ಮಿಗೆ ಹೋಗಿ ಟೈಮ್ ಇರೋದಿಲ್ಲ, ಅವರು ನಾವು ಬಾಡಿ ಬಿಲ್ಡ್ ಮಾಡ್ಬೋದು ಅಂತ ಹೇಳಿದ ಕ್ವಶನ್ ಒಂದು. ಆಮೇಲೆ ಹೆಣ್ಮಕ್ಳು ಮನೆಯಾಗೆ ಇರ್ತೀವಿ, ನಮಗೆ ಜಿಮ್ಮಿಗೆ ಹೋಗೋಕ್ಕೂ ಮನೆಯಾಗೆ ಅಲಾವ್ ಇರೋದಿಲ್ಲ, ಕೆಲವೊಬ್ರು ಮನೆಗೆ ಹೋಗೋಕೆ ಸಿಕ್ಕರೂ ಅದು ನಮಗೆ ಸ್ಟ್ರೆಂತ್ ಸಾಲೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಇನ್ನೊಬ್ರದ್ದು ಮೇನ್ ಕ್ವಶನ್ ಏನಂದ್ರೆ ಜಿಮ್ಮಿಗೆ ಹೋದ್ರೆ ಮಾತ್ರ ಬಾಡಿ ಬಿಲ್ಡ್ ಆಗ್ತದ, ಮನೇಲಿದ್ರೆ ಮಾಡೋಕ್ಕಾಗಲ್ವ ಅಂತ ಹೇಳಿ ಕ್ವಶನ್ಗಳೈತಿ. ಹಂಗಂತ ಏನಿಲ್ಲ, ಖಂಡಿತವಾಗಿ ಮಾಡ್ಬೋದು. ಬಟ್ ದೇಹದ ಡೈ ಕಾಂಪಿಟೇಷನ್ಗಳು ಅಂತ ಬಂದಾಗೆಲ್ಲ ಜಿಮ್ಮಿಗೆ ಹೋಗ್ಲೇಬೇಕಾಗ್ತದೆ. ಬಟ್ ನಾರ್ಮಲಿ ನಾವು ದೇಹವನ್ನು ದಷ್ಟ ಪುಷ್ಟವಾಗಿ ನೋಡ್ಕೋಬೇಕು, ಆಮೇಲೆ ನಾವು ಆರೋಗ್ಯಕರಾಗಿರ್ಬೇಕು ಅಂತ ಹೇಳಿದ್ರೆ ಜಿಮ್ಮಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ಮನೆಯಾಗೂ ಮಾಡ್ಕೋಬೋದು. ಹಾಗಾಗಿ ಅದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ಲಿಕ್ಕತ್ತೀನಿ. ಯಾಕಂತಂದ್ರೆ ನಮ್ಮ ಅಣ್ಣತಮ್ಮರು ಇವಾಗ ನನ್ನ ಬಗ್ಗೆ ಹೇಳ್ತೀನಿ ಅಂದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಿಗೆ ಏನಂತಂದ್ರೆ ಕೆಲವೊಬ್ಬರಿಗೆ ಟೈಮ್ ಸಿಗ್ತದೆ ಜಿಮ್ಮಿಗೆ ಹೋಗೋಕೆ, ಇನ್ನೊಬ್ಬರಿಗೆ ಸಿಗೋದಿಲ್ಲ. ಅವರು ಪಾಪ ಗೌಂಡ್ ಕೆಲ್ಸಕ್ಕೆ ಹೋಗಿರ್ತಾರೆ, ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರಿಗೆಲ್ಲೇ ಜಿಮ್ ಆಗಿರ್ತೈತಿ. ಅವ್ರು ಆಲ್ಮೋಸ್ಟ್ ಏನಂತಾರೆ ಅಂದ್ರೆ ಜಿಮ್ಮಿಗೆ ಬರೋತಮ್ಮ ಅಂತಂದ್ರೆ ಕೆಲಸದ ಮ್ಯಾಗ ನಂಗೆ ರಗಡಾಗೈತಮ್ಮ, ನೀನು ಈ ಕೆಲಸ ಮಾಡ್ಕೊ ಹೋಗು, ಜಿಮ್ ಮಾಡ್ಕೊ ಹೋಗು ಅಂತ ಕರಿ ಹೇಳ್ತಾರೆ ಅವ್ರು. ಕರೆ ಪಾಪ ಹಿಂಗೆಲ್ಲ ಆದಾಗ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಅವ್ರಿಗೂ ಒಂದು ಆಸೆ ಇರ್ತದೆ, ಕೆಲವೊಬ್ರು ಭಾಳ ಸಪೂರ ಭಾಳ ತಳ್ಳಗಿರ್ತಾರೆ, ಅವ್ರಿಗೆ ನಾನು ದಪ್ಪಾಗಬೇಕು, 4 ಮಂದಿ ಮುಂದೆ ಚೆಂದ ಕಾಣಬೇಕು, ತೊಗೊಂಡಿದ್ದ ಬಟ್ಟೆ ಅಟ್ಲೀಸ್ಟ್ ನನಗೆ ಅದು ಅಟ್ಲೀಸ್ಟ್ ಫಿಟ್ ಆಗಲಿ ಅಂತ ಹೇಳಿ ಅವ್ರ ತಲೆಯಾಗಿರ್ತದೆ ಅದು. ಸೊ ಹಿಂಗಾಗಿ ಅವ್ರಿಗೆ ನಾನು ಒಂದು ಮನ್ಯಾಗ ಮಾಡ್ಕೊಳ್ಳೋಂಥದ್ದು ವಿಚಾರನ ಹೇಳ್ತೀನಿ. ಭಾಳ ದೊಡ್ಡ ಜಿಮ್ಮಿಗೆ ಹೋಗಿ ಅಲ್ಲಿ ಮಾಡ್ಕೊಳ್ಳೋಂಥ ಖರ್ಚನ್ನು ನೀವು ಜಸ್ಟ್ ನೀವು ಡಯಟ್ ಒಳಗೆ ಮಾಡ್ಕೊಂಡ್ರೆ ಕೂಡ ನೀವು ದಪ್ಪಾಗ್ಬೋದು. ಆಮೇಲೆ ಎಲ್ಲ ಹೆಣ್ಮಕ್ಳು ಮನೇಲಿ ಇರ್ತಾರೆ, ಪಾಪ ಹುಡುಗರು ಕೆಲವೊಬ್ಬರಿಗೆ ಅಲಾವ್ ಇರೋದಿಲ್ಲ, ಕೆಲವೊಬ್ಬರಿಗೆ ಅಲಾವ್ ಇದ್ರು ಜಿಮ್ಮಿಗೆ ಹೋಗೋಕೆ ಮುಜುಗರ ಪಡ್ಕೋತಾರೆ, ಅದು ಸೇಫ್ ಇಲ್ಲ, ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಯಾಕಂದ್ರೆ ಗಂಡ್ಮಕ್ಳು ಇದ್ದಾಗ ಅವ್ರ ಮುಂದೆ ಹೋಗಿ ವರ್ಕೌಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಸೊ ಅದ್ರ ಆದ್ರೆ ಮನಸ್ಸೊಳಗೆ ಏನಿರ್ತದೆ, ನಾನು ದಪ್ಪಾಗಬೇಕು, ನಾನು ಚಂದ ಕಾಣಬೇಕು, ಹೆಣ್ಣಿಗೆ ಸೌಂದರ್ಯ ಭಾಳ ಮುಖ್ಯ, ಹಾಗಾಗಿ ಅವ್ರಿಗೂ ತಲೆಗೆ ಭಾಳ ಇರ್ತದೆ ನಾನು ದಪ್ಪಾಗಬೇಕು ಅಂತೇಳಿ ತಳ್ಳಿಗಿದ್ದವ್ರಿಗೆ. ಸೊ ಹುಡುಗರಾಗಲಿ ಹುಡುಗಿಯರಾಗಲಿ ನಿಮಗೆ ನಾನು ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ಒಂದು ಡಯಟ್ ಒಳಗೆ ನೀವು ಚೇಂಜ್ ಮಾಡ್ಕೊಂಡ್ರೆ ನಡೀತದೆ, ಅದೇನು ದೊಡ್ಡ ಡಯಟು, ಅದಕ್ಕೆ ಸಿಗದಾರದೆಲ್ಲ ಮಾಲಿ ಹೋಗಿ ಐಟಮ್ ತರಬೇಕು ಹಾಗೇನಿಲ್ಲ. ನಮ್ಮ ಹಳ್ಳಿ ಕಡೆದವ್ರಿಗಂತೂ ಇನ್ನೂ ಅನುಕೂಲ ಆಗ್ತದೆ ನಾನು ಹೇಳೋ ಡಯಟ್. ಸಿಂಪಲ್ ಆಗಿ ನೀವು ಬೆಳಗ್ಗೆ ಎದ್ದು ಹಿಂಗೆ ಹೇಳ್ತೀರಿ, ನಿಮ್ದು ದಿನಚರಿ ನಿಮ್ಮ ಕೆಲಸ ನಡೀತಿರ್ತದೆ, ನನ್ನ ನಾಷ್ಟ ಬ್ರಷ್ ಚಹಾ ತಿಂಡಿ ಊಟ ಇದೆಲ್ಲ ನಡೀತಿರ್ತದೆ. ಸೊ ಅದರೊಳಗೆ ಒಂದು ಬೆಳಗ್ಗೆ ನಾ ಹೇಳ್ತದೆ ಒಂದು ಡಯಟ್ ನೀವು ಚೇಂಜ್ ಮಾಡ್ಕೊಂಡ್ರಿ ಅಂದರೆ ನೀವು ಆರಾಮಾಗಿ ದಪ್ಪ ಆಗ್ಬೋದು. ಜಸ್ಟ್ ಇನ್ 1 ಮಂತ್ ಒಳಗೆ ನಿಮಗೆ ರಿಸಲ್ಟ್ ಬಂದಿರ್ತದೆ, ಕಣ್ಣಿಗೆ ಕಾಣಿಸ್ತದೆ. ಸೊ ಇದು ವೆಜಿಟೇರಿಯನ್ಸ್ಗೆ ಬರ್ತದೆ, ನಾನ್ ವೆಜಿಟೇರಿಯನ್ಸ್ಗೂ ಬರ್ತದೆ. ಇದು ಆಲ್ಮೋಸ್ಟ್ ನಾ ಹೇಳೋ ಡಯಟ್ ವೆಜ್ ಇರ್ತದೆ. ಇದು ಶ್ರಾವಣ ನಡೀಲಿಕ್ಕತ್ತದೆ ಮತ್ತು ಹೆಂಗೆ ಪಾಲಿಸ್ಲಿಕ್ಕೆ ಹೆಂಗೆ ಅಂತ ಕೇಳುವಂಥ ಮಾತಾ ಬರೋದಿಲ್ಲ, ಯಾಕಂದರೆ ಇದು ಹೇಳೋದು ನಾರ್ಮಲ್ ವೆಜ್ ಐತಿ. ಸೊ ಸಿಂಪಲ್, ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್, ಯಾರು ತಳ್ಳಿಗಿರದಿ ದಪ್ಪಿರಿ, ಒಂದು ಗ್ಲಾಸ್ ಬಿಸಿನೀರು ಕುಡಿರಿ. ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಮೇಲೆ ನೀವು ವಾಶ್ರೂಮ್ ಹೋಗ್ರಿ. ಅಂದ್ರೆ ನಿಮ್ಮದು ಏನಿರ್ತದೆ ಈ ಡೈಜೆಷನ್ ನಮ್ಮ ಸಿಸ್ಟಮ್ ಏನಿದೆಲ್ಲ, ಇಲ್ಲಿಂದ ನಮ್ಮ ಕಲ್ಮಶಗಳನ್ನು ತಿಂದಿರ್ತೀವಿ, ಜಂಕ್ ಫುಡ್ ತಿಂದಿರ್ತೀವಿ. ಮನ್ಯಾಗ ನಾವು ಜಂಕ್ ಫುಡ್ ಯಾಕೆ ಮನೆಯಿಂದ ಅಡುಗೆ ತಿಂತೀನಪ್ಪ, ನಾನು ಹೊರಗಿಂದ ಫಾಸ್ಟ್ ಫುಡ್ ತಿನ್ನಲ್ಲ ಅಂದರು, ಮನ್ಯಾಗ ತಿನ್ನೋ ಅಡುಗೆ ಒಳಗೆ ನಾವು ಪಾಮ್ ಆಯಿಲ್ ಯೂಸ್ ಮಾಡ್ತೀವಿ, ಬೇರೆ ಬೇರೆ ಥರದ್ದೆಲ್ಲ ಡಾಲ್ಡಾ ಯೂಸ್ ಮಾಡ್ತೀವಿ, ಗೊತ್ತಿರ್ತದೆ, ವನಸ್ಪತಿ ಅದನ್ನೆಲ್ಲ ಯೂಸ್ ಮಾಡ್ತೀವಿ ನಾವು. ಸೊ ಆ ಥರದಿದ್ದಾಗ ಆಲ್ಮೋಸ್ಟ್ ಟಾಕ್ಸಿನ್ಸ್ ಕುಂತಿರ್ತಾವೆ, ಅದನ್ನು ಡಿಟಾಕ್ಸ್ ಮಾಡ್ತೈತಿ. ಅದು ನಮ್ಮದು ಬಿಸಿನೀರು ಬೆಳಗ್ಗೆ ಕುಡಿದಾಗ ಇಲ್ಲಿಂದ ನಿಮ್ಮದು ಜೀರ್ಣಕ್ರಿಯೆ ಏನೈತಲ್ಲ, ಜೀರ್ಣನಾಳ ಅನ್ನನಾಳ ಎಲ್ಲ ನೀಟಾಗಿ ಬಂದು ಅದಾದಮೇಲೆ ನೀವು ವಾಶ್ರೂಮ್ಗೆ ಹೋದಾಗ ಎಲ್ಲ ಕ್ಲಿಯರ್ ಆಗ್ತದೆ. ಸೊ ಅದಾದಮೇಲೆ ನೀವು ಮುಂದಿನ ಪ್ರೊಸೆಸ್ನ ತೊಗೋಬೇಕಾಗತ್ತೆ. ಯಾಕಂದ್ರೆ ಬಾಡಿಯೊಳಗೆ ಟಾಕ್ಸಿನ್ಸ್ ಇಟ್ಕೊಂಡು ನಾವು ಬೇರೆ ಡಯಟಿಂದ ಹಾಕ್ಕೊಂಡ್ರೆ ಅಷ್ಟು ರಿಸಲ್ಟ್ ಇರೋದಿಲ್ಲ. ಸೊ ಹಂಗಾಗಿ ಬೆಳಗ್ಗೆ ಕೂಡಲೇ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಮೇಲೆ ನೆಕ್ಸ್ಟ್ ನೀವು ಡಯಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲ ಹೋಗಿ ಬಂದು ಫ್ರೆಶ್ ಅಪ್ ಆಗ್ರಿ. ಸಿಂಪಲ್ ಆಗಿ ಗೋಧಿ ರವೆ, ಬಾಂಬೆ ರವೆ ಅದು ತೊಗೋಬೇಡ್ರಿ, ಗೋಧಿ ರವೆನ ತೊಗೊಳ್ರಿ. ಆ ಗೋಧಿ ರವೆನ ಚೆನ್ನಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ರಿ, ಹಳ್ಳ ಪಳ್ಳ ಇರದಾರ್ದಂಗೆ. ಯಾಕಂದ್ರೆ ಅದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಲ್ಲ ಅಡುಗೆ ಮಾಡ್ರಿ ಅಂತ ಗೊತ್ತಿರ್ತದೆ. ಯಾಕಂದ್ರೆ ನಾನು ಈ ಮಾತು ಎದಕ್ಕೆ ಇಷ್ಟು ಇದೆಲ್ಲ ಹೇಳಕತ್ತೀನಿ ಅಂತಂದ್ರೆ ನಮ್ಮ ಹುಡುಗರಿಗೆ ಗೊತ್ತಿರೋದಿಲ್ಲ, ಪಾಪ ಹಾಕೊಂಡು ತಿಂದು ಬಿಡ್ತಿರ್ತಾವೆ. ಹಂಗಾಗಿ ಮನ್ಯಾಗ ನೀವು ಮಾಡೋಕೆ ಹೇಳಿದ್ರು ನೀಟಾಗಿ ಕ್ಲೀನ್ ಮಾಡೋಕೆ ಹೇಳ್ರಿ ಅದನ್ನು. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಬರ್ರಿ. ಡ್ರೈ ಫ್ರೂಟ್ಸ್ ಅಂತಂದ್ರೆ ಭಾಳ ಏನು ಬೇಡ, ವಾಲ್ನಟ್ ಅಂತ ಸಿಗ್ತದೆ, ಬಾದಾಮಿ ಸಿಗ್ತದೆ, ಗೋಡಂಬಿ ಸಿಗ್ತದೆ, ಒಣ ಖರ್ಜೂರ ಸಿಗ್ತದೆ ಮಾರ್ಕೆಟ್ನಾಗ ನಿಮ್ಗೆ. ಅದೇ ಭಾಳ ಅಂದ್ರೆ 100 ರೂಪಾಯಿ ಕೊಟ್ಟರು ಬರ್ತಾವೆ ಒಂದೊಂದು ಐಟಮ್. ಸೊ ಎಲ್ಲ 5 ಐಟಮ್ ಸೇರಿ ತೊಗೊಂಡ್ಬರ್ರಿ. ಆಮೇಲೆ ನಿಮಗೆ ಇನ್ನೂ ಇಷ್ಟ ಆಗುವಂಥ ಡ್ರೈ ಫ್ರೂಟ್ಸ್ ಇನ್ನೂ ಅದಪ್ಪ ಅಂದರೆ ತೊಗೊರಿ. ಅದು ರವೆನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಡ್ರೈ ಫ್ರೂಟ್ಸ್ ಇರ್ತದಲ್ಲ, ವಾಲ್ನಟ್ಟು, ಬಾದಾಮಿ, ಗೋಡಂಬಿ, ಖರ್ಜೂರ, ಪಿಸ್ತಾ, ನೀವು ಏನು ತಂದಿರ್ತೀರಿ ಎಲ್ಲ ಡ್ರೈ ಫ್ರೂಟ್ಸ್, ಅದು ಅದ ತರಬೇಕಂತ ಏನಿಲ್ಲ ಮಾರಾಯ. ನಿಮ್ಗೆ ಏನು ಸಿಗ್ತದೆ ಡ್ರೈ ಫ್ರೂಟ್ಸ್ ತರ್ರಿ. ಆ ಡ್ರೈ ಫ್ರೂಟ್ಸ್ನ ತಂದು ಒಂದು 2 ಗ್ಲಾಸಸ್ ನೀರು ಹಾಕಿ ಅದ್ರೊಳಗೆ ಹಾಕಿ ಕುದಿಸಿ ಒಂದು 10ರಿಂದ 15 ನಿಮಿಷ. ಅದೆಲ್ಲ ಅದರ ಅಂಶಗಳನ್ನು ಅದರೊಳಗೆ ಬಿಡುತ್ತದೆ, ಕುದಿದ ತಕ್ಷಣ ಅದು ನೀರೊಳಗೆ ಬಿಡುತ್ತಲ್ಲ, ಅದು ಫ್ಲೇವರ್ ಅದರೊಳಗೆ ರೆಡಿ ಆಗುತ್ತೆ. ಸೊ ಅದರದ್ದು ಪ್ರೋಟೀನ್ ಅಂಶ ಅದು ಜಾಸ್ತಿ ಆಗಿರುತ್ತೆ. ಆ ಟೈಮಿಗೆ ಏನು ಮಾಡಿರೋದು, ಸ್ವಲ್ಪ ಬೆಲ್ಲ ಹಾಕಿರಿ. ನೀವು ನಾರ್ಮಲ್ ಸಿಗುವಂಥ ಬೆಲ್ಲನ ಹಾಕಿರಿ, ಬಟ್ ಸಕ್ಕರೆ ಹಾಕ್ಬಿಟ್ರೆ ಮತ್ತು ಶುಗರ್ ಬೇಡ, ಶುಗರ್ ಒಂದು ಬಿಟ್ಟು ಬೆಲ್ಲನ ಹಾಕಬೇಕಾಗ್ತದೆ. ಸೊ ಅದರೊಳಗೆ ಕಬ್ಬಿಣಾಂಶದಿಂದ ಹಿಡ್ಕೊಂಡು ನಿಮಗೆ ಶುಗರ್ ಬರದೇ ಇರೋಂಥ ಎಲ್ಲ ಅಂಶಗಳು ಇದಕ್ಕೆಲ್ಲವಾಗಿರುತ್ತೆ. ಸೊ ಹಂಗಾಗಿ ಬೆಲ್ಲ ಹಾಕಿ ಕೂದ್ಮೇಲೆ ಅದು ಹೆಂಗೋ ಹಣ ಬಂದ ಬರ್ತದೆ, 5 ನಿಮಿಷ ಆಗೋದು ರೆಡಿ ಆಗಿರುತ್ತಲ್ಲ, ಆ ಟೈಮಿಗೆ ಅದರೊಳಗೆ ರವೆ ಹಾಕ್ಬಿಡ್ತೀವಿ. ಏನು ನಿಮ್ಮದು ರವೆ ಈಗ ಮಾಡಿರ್ತಲ್ಲ, ರವೆ ಹಾಕಿ ಆ ಸ್ವೀಟ್ ರೆಡಿ ಆಗುತ್ತೆ. ಇನ್ನೊಂದು 5 ನಿಮಿಷ ಅದು
ನಾರ್ಮಲಿ ನಮ್ಗೆ ಸಿಗುವಂಥದ್ದು ನಂದಿನಿ ತುಪ್ಪ ಸಿಗ್ತದೆ, ಜಿ ಆರ್ ಬಿ ತುಪ್ಪ ಸಿಗ್ತದೆ, ಮತ್ತು ಮನೆಯಾಗಿರೋದೇ ಸಿಗ್ತದಲ್ಲ. ಸೊ ಅದನ್ನು ನೀವು ಹಾಕ್ಕೋಬೋದು. ಬಟ್ ಇನ್ನೂ ಒಳ್ಳೆ ರಿಸಲ್ಟ್ ಬೇಕು ಅಂದಾಗ ನೀವು ಎಮ್ಮೆ ಹಾಲಿನ ತುಪ್ಪ ಬಳಸಿದ್ರೆ ವಿತಿನ್ 15 ಡೇಸ್, ಅಂದ್ರೆ 15 ದಿವಸದೊಳಗಡೆ ನಿಮಗೆ ರಿಸಲ್ಟ್ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಬೇರೆ ತುಪ್ಪ ಅಂತಂದ್ರೆ ಬರುತ್ತೆ ಬಿಡ ರಿಸಲ್ಟ್, ಹಂಗೇನಿಲ್ಲ. ಬಟ್ ಆದರೂ ಎಮ್ಮೆ ಇದಂತ ಬಂದಾಗ ಅದರೊಳಗೆ ಸ್ವಲ್ಪ ಗುಡ್ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರ್ತದೆ, ಹಾಗಾಗಿ ಜಲ್ದಿ ರಿಸಲ್ಟ್ ಅದರೊಳಗೆ ಬರ್ತದೆ. ಒಂದು 2 ಸ್ಪೂನ್ ಓಕೆ, ಆ ಸ್ವೀಟ್ ಒಳಗೆ ಒಂದು 2 ಸ್ಪೂನ್ ಹಾಕ್ಕೊಂಡು ಆರಾಮಾಗಿ ತಿನ್ನಿರಿ. ಆಮೇಲೆ ಗ್ಯಾಪ್ ಕೊಟ್ಟು ನಿಮ್ಮ ನಾಷ್ಟ ಏನೈತೆ ನೀವು ಮಾಡಿಕೊಂಡು ನಿಮ್ಮ ದಿನಚರಿನ ನೀವು ಮಾಡ್ಕೊಂಡು ಹೋಗ್ರಿ. ಬಟ್ ನೀವೇನು ತುಪ್ಪ ಯೂಸ್ ಮಾಡ್ತಿರಲ್ಲ, ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ, ಅದು ಪ್ರತಿ ಊಟದಾಗೂ ಒಂದು 2-2 ಚಮಚ ನೀವು ಯೂಸ್ ಮಾಡಬೇಕಾಗುತ್ತೆ. ಬೆಳಗ್ಗೆ ನಾಷ್ಟ ನಿಮ್ಮ ಸ್ವೀಟ್ ಹಂಗಂತ 2 ಚಮಚ ನೀವು ತುಪ್ಪ ಹಾಕ್ಕೊಂಡಿರ್ತೀವಿ. ಮಧ್ಯಾಹ್ನ ಊಟ ಏನಾರ ಒಯ್ಯಿರಿ, ನೀವು ಚಪಾತಿ ಒಯ್ಯಿರಿ, ನೀವು ರೊಟ್ಟಿ ಒಯ್ಯಿರಿ, ನೀವು ಅನ್ನ ಒಯ್ಯಿರಿ, ಅದ್ರಾಗ ಒಂದು 2 ಚಮಚ ತುಪ್ಪ ಹಾಕ್ಕೊಂಡು ಹೋಗ್ರಿ. ಹೊಳ್ಳಿ ರಾತ್ರಿ ರಾತ್ರಿ ಬಂದಾಗೂ ಯೂಸ್ ಮಾಡಿರಿ. ಬೇಕಾದ್ರೆ ಇದನ್ನು ಬರೆದಿಟ್ಕೋರಿ, ವಿತಿನ್ 1 ಮಂತ್ ಒಳಗೆ ನಿಮ್ಮದು ವೇಟ್ ಚೆನ್ನಾಗಿ ಗೇನ್ ಆಗಿರುತ್ತೆ. ಆಮೇಲೆ ಊಟ ಆದಮೇಲೆ ಬಾಳೆಹಣ್ಣು ತಿನ್ನೋದು ರೂಢಿ ಇಟ್ಕೋರಿ. ರಾತ್ರಿ ತಿನ್ನೋದು ಬೇಡ, ಬೆಳಗ್ಗೆ ಬೇಕಾದ್ರೆ ಬ್ರೇಕ್ಫಾಸ್ಟ್ ಆಗಿಂದ ನಾಷ್ಟ ಆಗಿಂದ ಒಂದು 2 ಬಾಳೆಹಣ್ಣು ತಿನ್ನಿರಿ, ಮಧ್ಯಾಹ್ನ ಊಟ ಆಗಿಂದ ಒಂದು 2 ಬಾಳೆಹಣ್ಣು ತಿನ್ನಿರಿ. ಆಲ್ಮೋಸ್ಟ್ ನಿಮ್ಗೆ ಅದು ರಿಸಲ್ಟ್ ಕೊಟ್ಟಿರುತ್ತೆ. ಆಮೇಲೆ ವರ್ಕೌಟ್ ಮಾಡಲೇಬೇಕಂತೇನಿಲ್ಲ. ಬಟ್ ಆದರೂ ಮನೆಯಾಗ ಹುಡುಗರು ಅಂತ ಏನಿರ್ತಾರಲ್ಲ, ಟೈಮ್ ಸಿಕ್ಕಾಗ ಒಂದು 10 ಕೌಂಟ್ ಹೆಂಗೆ 5 ಸೆಟ್ ಡಿಪ್ಸ್ ಮಾಡಿರಿ. ಡಿಪ್ಸ್ ಪುಷಪ್ ಅಂತ ನಿಮ್ಗೆ ಗೊತ್ತಿರ್ತದೆ, ಅದನ್ನು ಮಾಡಿರಿ. ಆಮೇಲೆ ಒಂದು 10-15 ಕೌಂಟಿನ ಒಂದು 5 ಸೆಟ್ಟು ಮೈಂಟೈನ್ ಮಾಡಿರಿ ಅಂದ್ರೆ ಊಟ ಬಸಿ ಇರ್ತದಲ್ಲ, ಅದನ್ನು ಮಾಡಿರಿ. ಹೆಣ್ಮಕ್ಳು ಅಂತ ಅವ್ರು ಕೆಲಸ ಮಾಡೇ ಮಾಡ್ತಿರ್ತಾರೆ ಮನೆಯಾಗ. ನೋಡಿರಿ, ನಿಮಗೂ ಹೆಣ್ಮಕ್ಳು ಟೈಮ್ ಸಿಕ್ಕರೆ ಹುಡುಗಿಯರು ತಪ್ಪಾಗಬೇಕು ಅನ್ನೋರು. ಯಾಕಂದ್ರೆ ನಿಮ್ದು ಅಪ್ಪರ್ ಬಾಡಿಗಿನ ಲೋವರ್ ಬಾಡಿ, ನಿಮಗೆ ಜೀನ್ಸ್ ಹಾಕಲಿ, ನಿಮ್ಮ ಲೆಗಿನ್ಸ್ ಹಾಕಲಿ, ಅಥವಾ ನಿಮ್ಮದು ಏನೇ ಚೂಡಿದಾರ ಅದು ಹಾಕಿದಾಗ ಲೋವರ್ ಪಾರ್ಟ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಅದು ಥೈಸ್ ಮತ್ತು ಬಟಾಕ್ಸ್ದು ಯೂಶ್ವಲಿ ನಿಮ್ಗೆ ಅದು ಆಸೆ ಇರುತ್ತಲ್ಲ. ಸೊ ಹಿಂಗೆ ಇದೇ ಶೇಪಲ್ಲಿ ಬರಬೇಕಂದಾಗ ಅವರು ಸ್ಪ್ಯಾಟ್ಸ್ ಮಾಡಿರಿ. ಸ್ಪ್ಯಾಟ್ಸ್ ಅಂದ್ರೆ ಬೈಟೆಕ್. ಟೈಮ್ ಸಿಕ್ಕಾಗ ಒಂದು 10 ರಂಗ ಊಟ ಬಸಿ 50 ಊಟ ಬಸಿ ಹೊಡ್ರಿಪ್ಪ. ಸಾಲಿಗೆ ಅಂತ ತಪ್ಪು ದಂಡ ಅವತ್ತು ಮಾಡೇವು ನಾವು, ನಮ್ಮ ಊಟ ಬಸಿ ಹೊಡ್ಸಕ್ಕಚ್ಚಾರ ಮಾಸ್ತರ್ ಅಂತ ತಿಳ್ಕೊಂಡು ಒಂದು ರೂಮ್ನಾಗ ನಿಮ್ಮ ಪರ್ಸನಲಾಗಿ ಒಂದು 50 ಊಟ ಬಸಿ ಮಾಡಿರಿ. ನಾರ್ಮಲಿ ನಿಮ್ಮ ಬಾಳೆಹಣ್ಣು ಡಯಟ್ನ ತೊಗೊರಿ, ಮತ್ತು ನಾನು ಹೇಳಿದಂಥ ಸ್ವೀಟ್ ಅದನ್ನು ರೆಡಿ ಮಾಡ್ಕೊಂಡು ನೀವು ಬೆಳಗ್ಗೆ ತಿನ್ನಿರಿ. ತಿಂದು 1 ಮಂತ್ ಒಳಗಡೆ ನಿಮ್ಗೆ ರಿಸಲ್ಟ್ ಬರುತ್ತೆ, ಅದನ್ನು ಪಕ್ಕ ನೀವು ಕಮೆಂಟ್ ನಂಗೆ ಮಾಡ್ತೀರನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡೇ ಮಾಡ್ತೀರಿ ಅಂತ ನನಗೆ ಗೊತ್ತು. ಹಂಗೆ ಇನ್ನೂ ಏನಾರ ಹಿಂಗೆ ಡೌಟ್ ಇದ್ದಾಗ ನಾನು ಇನ್ಸ್ಟಾಗ್ರಾಮ್ ಒಳಗೆ ನಂದು ರಫಿಕ್ ಟ್ರೆಂಡ್ ಸೆಟರ್ ಅಂತೇಳಿ ಇನ್ಸ್ಟಾಗ್ರಾಮ್ ನನ್ನ ಐಡಿ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ, ಅಲ್ಲಿ ನೋಡ್ಕೊರಿ ಹೋಗ್ರಿ. ಅಲ್ಲಿ ನಿಮ್ಗೇನು ಡೌಟ್ ಇದ್ದಾಗ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ವಯಸ್ಕರಾಗಲಿ ಅಥವಾ ಹದಿ ಹರಿಯದವರಾಗಲಿ ಮೆಸೇಜ್ ಹಾಕಿರಿ ಅದರೊಳಗೆ. ನನಗೆ ಕಮೆಂಟ್ DM ಬಂದಿರುತ್ತೆ, ನಾನು ಚೆಕ್ ಮಾಡಿರ್ತೀನಿ. ಸೊ ಅದ್ರ ಮೇಲೆ ನಾನು ವೀಡಿಯೋ ಮಾಡಿಬಿಡ್ತೀನಿ. ನನಗೆ ಸಿಗೋ ಟೈಮಪ್ಪ ಅಂದ್ರೆ ನಮ್ಮದು ನಾನು ಡ್ಯೂಟಿಗೆ ಹೋಗಿ ಬರವ, ನನಗೇನಪ್ಪ ಸಂಡೇ ನಂಗೆ ಟೈಮ್ ಸಿಕ್ಕಿರುತ್ತೆ, ನಾನು ಡ್ಯೂಟಿಗೆ ಹೋಗಿ ಬಂದಮೇಲೆ ಒಂದೊಂದ್ಸಲ ಟೈಮ್ ಸಿಕ್ಕಿರುತ್ತೆ, ಆ ಟೈಮ್ ಒಳಗೆ ನಿಮ್ಗೆ ನೋಡಿಕೊಂಡು ಇದ್ರ ಬಗ್ಗೆ ವೀಡಿಯೋ ಹಾಕ್ತೀನಿ. ಹಿಂಗೆ ನೋಡ್ತಾ ಇರ್ರಿ, ಏನಾದರೂ ಮಾಹಿತಿಗಳು ಬೇಕಾದಾಗ ಕೇಳ್ತಾ ಇರಿ, ನಾನು ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು.